ಕೊಡಲಿ ಹಿಂಸೆ ಮಾಡಬಾರ್ದಲ್ಲಿ ಹೊಡಿತಾರೆ ನಿಮಗೆ. ತಿನ್ನದ ಕೋಳಿ ಕುರಿ ಎಲ್ಲ ಕಡೆ ತಿನ್ನೋದಲ್ಲ ಇದು ನೋಡಿ. ಇವಾಗ ಸೀದಾ ಫ್ರೈ. ಯಾರ ಹಿಡ್ಕೊಂಡಿದ್ರ ಇತರ ಬರ್ತಾರ. ಮ್ಯಾಗಿ ವಿತ್ ಕ್ರ್ಯಾಬ್ ಫ್ರೈ ಮಸ್ತ್ ಕಾಂಬಿನೇಷನ್. ಮೂರು ಜರಿನ ಕ್ರಾಸ್ ಮಾಡ್ಕೊಂಡು ಬರೋದು ಮಜಾನೇ ಬೇರೆ ಗುರು. ಇಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಗ್ತಾ ಇದೆ. ಬನ್ನಿ, ಇನ್ನೇನು ಮೇನ್ ಫಾಲ್ಸ್ ಇಲ್ಲೇ ಇದೆ, ಹೋಗೋಣ. ಅಲ್ಲಿ ಜರಿ ಇದೆ, ಇದು ಮೇನ್ ಆ್ಯಕ್ಚುಲಿ ಫಾಲ್ಸ್ ಇಲ್ಲೇ ಇದೆ ಮುಂದೆ. ಇದು ಸಣ್ಣ ಜರಿ, ನೀವು ಅಲ್ಲಿ ಮೇಲ್ಗಡೆಯಿಂದ ಬಂದರೆ ಡೈರೆಕ್ಟ್ ಫಾಲ್ಸ್ ಹತ್ರ. ರೋಡ್ ಚೆನ್ನಾಗಿದೆ, ಈ ಥರ ನೀರಾಗೆಲ್ಲ ಬರೋಕ್ಕಾಗಿಲ್ಲ ಅಂದರೆ ಚಂದ ರೋಡ್ ಇದೆ ಮರಿ. ಅಲ್ಲಿ ಅಲ್ಲಿ ಆರಾಮಾಗಿ ಬರ್ಬೋದು. ಆದರೆ ನಾವು ಗೊತ್ತಲ್ಲ, ಚಿತಾಲ್ ಪತಾಲ್ ಇದೇ ಥರ ಅಡ್ದಾರಿ ನೋಡಿ. ಈ ದಾರಿಯಲ್ಲಿ ಹೋಗಿದ್ರೆ ಸ್ವಲ್ಪ ಚೆನ್ನಾಗಿತ್ತು, ಫಾಲ್ಸ್ ಅಲ್ಲೇ ಸಿಗುತ್ತೆ. ಆದರೆ ಜರಿ ಹತ್ರ ಕ್ರಾಸಿಂಗ್ ಮಾಡ್ಕೊಂಡು ಹೋಗೋ ಮಜಾನೇ ಬೇರೆ ಅಲ್ವಾ. ಬನ್ನಿ ಹಿಂಗೆ ಈ ಕಡೆಯಿಂದ ಹತ್ಕೊಂಡು ಈ ಕಡೆ ಮೇಲ್ಗಡೆಯಿಂದ ಹೋಗೋಣ ನೋಡಿ ಈ ಪ್ಲೇಸ್ ಹೇಗಿದೆ ಅಂತೇಳಿ. ಕ್ರೇಜಿ ಆಗಿದೆ ಅಲ್ಲ, ಚಿಕ್ಕ ಜರಿ ಆದರೂ ಗುರು ಹೆಂಗಿದೆ ನೋಡು. ಮಜಾ ಇದೆ ಮಾತ್ರ ಪ್ಲೇಸ್ ಮಾತ್ರ. ಆದರೆ ನಮ್ಗೆ ಒಂದೇ ಒಂದು ಪ್ರಾಬ್ಲಮ್ ಏನು ಅಂದರೆ, ದಾಟಬೇಕಾದ್ರೆ ಸ್ವಲ್ಪ ಕಾಲು ಜರಿತಾ ಇದೆ, ನಿಧಾನಕ್ಕೆ ದಾಟ್ತಾ ಇದೀವಿ ಅಷ್ಟೇ. ಇನ್ನೇನಿಲ್ಲ, ಹುಷಾರಾಗಿ ದಾಟಿದರೆ ಮುಗ್ದು ಹೋಯ್ತು. ಸಿಂಪಲ್ ವಾವ್ ನೋಡಿ. ಜರಿಗಳೆಲ್ಲ ಚಿಕ್ಕ ಚಿಕ್ಕದಾಗೆ ವಾಟರ್ ಕ್ರಾಸಿಂಗ್ ಮಾಡಿಕೊಂಡು. ಆ್ಯಕ್ಚುಲಿ ನಿಮ್ಮ ಮೇಲ್ಗಡೆ ಬಂದರೆ ಈ ಎಕ್ಸ್ಪೀರಿಯೆನ್ಸೇ ಸಿಗೋಲ್ಲ. ಇಲ್ಲೊಂದು ಯಾವುದೋ ಸರ್ರಿ ಹೊಂಡ ಆಯ್ತು ಗುರು ಇಲ್ಲಿ. ಅದು ನೋಡಿದರೆ ಹೆಚ್ಚು ಕಮ್ಮಿ ಒಂದು 5-6 ಅಡಿ ಕೆಳಗಿದ್ದಂಗೆ ಕಾಣತ್ತದು, ಗೊತ್ತಿಲ್ಲ ಯಾಕೆ ಬೇಕಪ್ಪ. ಬನ್ನಿ, ಮೇನು ದಾರಿ ಅನ್ನಲ್ಲ ಅಲ್ಲಿ ಹೋಗಿ ಕನೆಕ್ಟ್ ಆಗುತ್ತೆ, ಹೋಗೋಣ. ಇನ್ನೇನು ಫಾಲ್ಸ್ ಇಲ್ಲೇ ಪಕ್ಕದಲ್ಲಿರೋದು. ಇದೇ ನೋಡಿ ದಾರಿ ಹೇಗಿದೆ, ಇದೇ ದಾರಲ್ಲಿ ಬರ್ತೀವಿ, ಆರಾಮಾಗಿ ಬರ್ಬೋದು. ಆದರೆ ಈ ಮಜಾನೇ ಬೇರೆ. ಕೈ ಕೊಡು. ನೋಡಿದ್ರಲ್ಲ, ಈ ದಾರಿಯಲ್ಲಿ ಬಂದರೆ ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ಸಿಗುತ್ತಾ. ಇಂಥ ದಾರಿಯಲ್ಲಿ ಬರಬೇಕೀಗ ನಾವು ಬಂದ್ವಲ್ಲ, ಅಂಥ ದಾರಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಸೇಫಾಗಿ ಆರಾಮಾಗಿ ಬರ್ಬೋದು. ಸ್ವಲ್ಪ ರಿಸ್ಕ್ ಇದೆ ಅಷ್ಟೇ, ಲೈಟಾಗಿ ಜಾರತ್ತೆ ಕಲ್ಲುಗಳು ಅಷ್ಟೇ, ಇನ್ನೇನು ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನಮ್ಮ ಹುಷಾರಲ್ಲಿ ನಾವು ಬಂದರೆ ಮಸ್ತ್ ಬರ್ಬೋದು ಮಾತ್ರ. ಬನ್ನಿ, ಫಾಲ್ಸ್ ಇಲ್ಲೇ ಇದೆ ಪಕ್ಕದಲ್ಲೇ, ಹೋಗೋಣ. ಹೊಸ ವಿಚಾರ ತೋರಿಸ್ತೀನಿ ನೋಡಿ, ಮಜಾ ಇದೆ. ಹೇಳಿ ಹಿಡಿದು ಹೊಡೆದ್ಕೊಂಡ್ರು ಹಿಡಿತೀಯ ನೋಡಿ, ಹಾಕೊಂಡು ಹೋಗೋಣ ಕುಮ್ಮುರ್ದು. ನಾವು ಹಂಗೆ ಸ್ವಲ್ಪ ಕಾಡು ಮನುಷ್ಯ, ಏಡಿ ಗಿಡಿ ಎಲ್ಲ ಬಿಟ್ಟರೆ ಬಿಟ್ಬಿಡ್ತೀವ, ಸಿಕ್ಕರೆ ಒಳ್ಳೆ ರುಚಿ ಗುರು. ಹಿಡಿಲ್ಲ ಹಿಡಿತೀಯ ನೋಡಿ. ಬಾಸು, ಓ ಬಾಸು, ಒಳ್ಳೆ ಊಟ ಇವತ್ತು ಬಾಸು. ಹಂಗ ನೇಡಿ ಹಿಡಿಯೋದು ಇಲ್ಲ, ಕುಣಿ ಒಳಗೆ ಹೋಗ್ತು ಅಂದ್ರೆ ಸಿಗಲ್ಲ ಹುಡುಗ. ಹಿಡ್ದ ನೋಡಿ ನಮ್ಮ ಬಾಸು ಎಂತ ದೊಡ್ಡ ಹೇಳಿ ಮಸ್ತ್ ಗುರು. ಇನ್ನೊಂದು 4 ಸಿಕ್ಬಿಟ್ರೆ ಒಳ್ಳೆ ಊಟ ಇವತ್ತು ಇರ್ಬೇಕಾದ್ರೆ ಹುಡ್ಕಂದನ ಮರ್ಯಾದಾ ವಿಡಿಯೋ ಮಾಡ್ಬೋದ. ನೀವು ನೋಡ್ಬೋದು ಇಲ್ಲಿ ಅದೇ ಫಾಲ್ಸ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ಆದರೆ ಇದು ಸ್ವಲ್ಪ ಡೀಪ್ ಇದೆ ಈ ಕಡೆ ಬರ್ತಿದ್ದಂಗೆ. ಸೊ ಹಾಗಾಗಿ ನಾವು ಮೇಲೆ ಹತ್ಕೊ ಬಂದ್ವಿ, ಗೊತ್ತಲ್ಲ ಒಂದು 7 ಸಿಕ್ತು, ಇನ್ನೊಂದು 2-3 ಸಿಕ್ಕರೆ ಒಳ್ಳೆ ಕಟ್ಟಾಗಿ ಸಾರು ಮಾಡಿಕೊಂಡು ಹುಟ್ಟು ಗುಳಿ ಹಾಕೊಂಡು ಬಡ್ದು ಬಾರಿಸೋದೆ
ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಮತ್ತೆಲ್ಲರೂ ಏಡಿ ಗಿಡಿ ಏನಾರು ಕಾಣ್ಬೋದಾ ಅಂತೇಳಿ. ಯಾಕಂದರೆ ಅವು ಸ್ವಲ್ಪ ಹೊರಗೆ ಬಂದು ಕೂರೋ ಜಾಸ್ತಿ ಏಡಿಗಳು, ನೀರಲ್ಲೇ ಜಾಸ್ತಿ ಹೊತ್ತಿರಲ್ಲ ಅವು. ಹಂಗಾಗಿ ಸ್ವಲ್ಪ ಬಿಸಿಲು ಇಸ್ತಿದ್ದಾಗ ಸ್ವಲ್ಪ ಲೈಟಾಗಿ ಹೊರಗೆ ಬರ್ತವೆ ಅವು, ಹೊರಗೆ ಬಂದು ಕೂರ್ತವೆ. ಎಷ್ಟು ದೊಡ್ಡದಿದೆ ಇಲ್ಲಿದೆ ಫಾಲ್ಸು, ಕ್ರೇಜಿ ಆಗಿದೆ. ನೀವು ಆರಾಮಾಗಿ ಫಾಲ್ಸ್ ನೀರು ತನಕ ಹೋಗಿ ನಿಂತ್ಕೋಬೋದು, ಯಾವುದೇ ಗುಂಡಿ ಗಿಂಡಿ ಏನಿಲ್ಲ, ನೀರವರೆಗೂ ಹೋಗಿ ನಿಂತ್ಕೊಂಡು ಆರಾಮ ಮಜಾ ಮಾಡ್ಕೊಬರ್ಬೋದು. ಫಾಲ್ಸ್ ಈ ಫಾಲ್ಸ್ ಇಷ್ಟೇ ಅಂದ್ಕೋಬೇಡಿ, ಈ ಪಾಯಿಂಟಲ್ಲಿ ಇಲ್ಲಿ ಫಾಲ್ಸ್ ಇದೆ, ನಿಮ್ಗೆ ಕಾಣ್ತಿಲ್ಲ ಅಷ್ಟೇ. ಈ ಗುಡ್ಡ ಇದೆಯಲ್ಲ ಅದು ಪೂರ್ತಿ ಫಾಲ್ಸೇ, ಇದು ಇದೇ ಲೈನಲ್ಲಿ ಫಾಲ್ಸ್ ಇದೆ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ಈ ಲೈನಲ್ಲಿ ಇದೆಯಲ್ಲ ಇದು ಫಾಲ್ಸ್ ಆ್ಯಕ್ಚುಲಿ. ಅಲ್ಲಿ ನೀರು ಸಣ್ಣಕ್ಕೆ ಬೀಳೋದು ಕಾಣುತ್ತೆ, ಮೇ ಬಿ ಈ ಕಡೆ ರೂಟಿಂದ ಮೇಲೆ ಹೋಗ್ಬೋದು ಅನಿಸುತ್ತೆ. ಅಲ್ಲೆಲ್ಲ ದಾರಿ ಕಂಡಂಗೆ ಆಯ್ತು ನನಗೆ, ಸಣ್ಣಕ್ಕೆ ಸೈಡಲ್ಲಿ ನೋಡಿ ಅಲ್ಲಿ ಕಲ್ಲ ಹತ್ರ, ಆದರೆ ಅಲ್ಲಿ ಹೋಗಿಲ್ಲ ಯಾಕಂದರೆ ನೀರು ಬೀಳ್ತಾ ಇದೆ ಅಲ್ಲಿಂದ. ಅಲ್ಲ ಸುಮ್ಮನೆ ಜರಿ ಪ್ರಾಬ್ಲಮ್ ಅಲ್ಲ ಹೋಗೋದು, ಈಗ ಅದು ಮಳೆಗಾಲದಲ್ಲಿ ಗೊತ್ತಿದೆಯಲ್ಲ ಬಿದ್ದರೆ. ಶ್ರೀಮದ್ ವೆಂಕಟರಮಣ ಗೋವಿಂದ ಗೋವಿಂದ ಈ ಪರಿಸ್ಥಿತಿ ಆಗುತ್ತೆ, ಹಂಗಾಗಿ ಅಲ್ಲಿ ಹೋಗಲ್ಲ ನಾವು. ಇಲ್ಲಿ ಸೇಫಾಗಿ ಎಷ್ಟು ದೂರ ಬರೋಕ್ಕಾಗುತ್ತೆ ಅಷ್ಟು ದೂರ ಬಂದಿದ್ದೀವಿ, ನಿಮ್ಗೆ ತೋರಿಸ್ತಾ ಇದ್ದೀವಿ. ಬನ್ನಿ ಇನ್ನೂ ಫಾಲ್ಸ್ ಹತ್ತತ್ರ ಹೋಗೋಣ, ಹೆಂಗಿದೆ ತೋರಿಸ್ತೀನಿ ಅಲ್ಲೂ ಕೂಡ, ಮಜಾ ಇದೆ. ಏನು ಫಾಲ್ಸ್ ಗುರು, ಲಾಸ್ಟ್ ಟೈಮ್ ನಾನು ಜರಿ ಫಾಲ್ಸ್ ಹೋಗಿದಾಗ ಅದೇ ಅಂದು ಅದು ಕೂಡ ಇಷ್ಟೇ ಕ್ರೇಜ್ ಆಗಿತ್ತು, ಇದು ಕೂಡ ಮಜಾ ಇದೆ ಗುರು ಫಾಲ್ಸ್ ಮಾತ್ರ. ಮಜಾವೋ ಮಜಾ ಫಾಲ್ಸ್ ಹೋಗೋಣ, ಬನ್ನಿ ಹೋಗೋಣ. ಇಲ್ಲಿ ತಂಗ ಬಂದಿದ್ದೀವಿ, ಅಲ್ಲಿ ತಂಗ ಹೋಗೋಕ್ಕಾಗಲ್ವಾ? ಎಂತ ಫಾಲ್ಸ್ ಮರ್ಯಾ, ಎಂತ ಫಾಲ್ಸ್! ಅಯ್ಯೋ ಮೊಬೈಲು ಮೊಬೈಲು, ಫಾಲ್ಸ್ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ. ರಾಕ್ ಕ್ಲೈಂಬರ್ ಮಿಸ್ಟರ್ ಸುದರ್ಶನ್, ಬನ್ನಿ ನಾವಲ್ಲಿ ಹತ್ತಣ, ಅರ್ಧ ಫಾಲ್ಸ್ ಅಂತ ಅಲ್ಲಿ ತನಕ ಹೋಗ್ತೀವಿ, ಅಲ್ಲಿ ಬನ್ನಿ ಹೋಗೋಣ. ಅಲ್ಲಿ ಪೇಂಟಲ್ಲಿ ಹಳೇದು ಅವಾಗ ಯಾವಾಗ ಬರ್ತೀವಿ ಬಂಗಾರ ಕುಸುಮ ಅಂತೇಳಿ ಹೆಂಗಿದೆ ಆರಾಮಾಗಿ ಹೆಚ್ಚಿ ರಾಕ್ ಕ್ಲೈಂಬ್ ಮಾಡ್ಬೋದು ಇಲ್ಲಿ. ಯಾಕೊತ್ತಾ, ಸ್ಟೆಪ್ 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 ಇದೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಅದು ಸ್ವಲ್ಪ ಹುಷಾರಾಗಿರ್ಬೇಕು, ಜಾರಿ ಗೀರ್ ಬಿದ್ದರೆ. ಹೇಳಿದ್ನಲ್ಲ ಅವಳು ಒಂದು ಟೋನ್ ಹಾಕಿದ್ನಲ್ಲ, ಹೆಂಕ ನಕ 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 ಆಟೋನೇ. Thank you.
ಪ್ಲೇಸ್ ಗುರು ಇದು. ಈ ಪ್ಲೇಸ್ನ ಮಿಸ್ ಮಾಡ್ಕೊಂಡ್ರೆ ತುಂಬ ಏನಾಗತ್ತೆ ಹೇಳಿ, ಏನೂ ಆಗತ್ತಲ್ವಾ ಮನ್ಸಲ್ಲಿ ಮುಳ 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 ನೋಡಿ ಎಂಥ ಪ್ಲೇಸ್. ನಿಜವಾಗ್ಲೂ ಬಂಗಾರ ಕುಸುಮ ಅನ್ನೋ ತಪ್ಪಲ್ಲ ಗುರು, ಇದು ಬಂಗಾರನೇ ಫಾಲ್ಸ್ ಮಾತ್ರ. ಅಲ್ಲಿಂದ ಸ್ಟಾರ್ಟಿಂಗಿಂದ ಒಂದೂವರೆ ಕಿಲೋಮೀಟ್ರ್ ಆರಾಮ್ ನೀವು ನೀರಲ್ಲಿ ದಾಟ್ಕೊಂತ ಬರ್ಬೋದು, ಇಲ್ಲಿ ಮಜಾ ಇದೆ ನೀವು ನೋಡಿರ್ತೀರಾ. ಫೈನಲ್ ಆಗಿ ಸಿಕ್ಕರೆ ಈ ಪ್ಲೇಸು, ಇದಂತೂ ಕ್ರೇಜಿ ಆಗಿದೆ ಇಲ್ಲೂ ಕೂಡ. ಅದೇ ಇಲ್ಲಿ ಕುತ್ಕೊಂಡು ಸ್ನಾನ ಏನ ಮಾಡ್ಕೊಂಡು ಆರಾಮ್ ಇದು ಮಾಡಿ ಸ್ವಿಮ್ ಮಾಡೋಕೆ ನಿಮಗೆ ಜಾಗ ಇಲ್ಲ ಅಷ್ಟೇ. ಇಲ್ಲಿ ಆರಾಮ್ ನೀರೇ ಕುತ್ಕೊಂಡು ಆಟ ಆಡ್ಕೊಂಡು ಹೋಗಕ್ಕಂತೂ ಹುಚ್ಚಾಪಟ್ಟೆ ಕ್ರೇಜ್ ಪ್ಲೇಸ್ ಗುರು ಇದು. ದೇವ್ರೆ ಎಂಥ ಪ್ಲೇಸ್ ಮರೆಯ ಇದು, ಸುತ್ತಮುತ್ತ ಎಂಥ ಕಾಡು ಗುರು ಇದು. ಸಕ್ಕತ್ತ ಕಾಡಿದೆ ಮಾತ್ರ ಇಲ್ಲಿ ನೋಡ್ಬೋದು, ಸಿಕ್ಕಾಪಟ್ಟೆ ದೊಡ್ಡ ಕಾಡಿದೆ ಇಲ್ಲಿ. ನೀವು ಈ ಸೈಡು ಹೊನ್ನಾವರ ಸೈಡೆಲ್ಲ ನಿಮಗೆ ಘಾಟ್ ಸೆಕ್ಷನ್ ಯಾಕೆ ಗುರು ಯಾವ ಘಾಟ್ ಅಂದ್ಕೊಂಡ್ರಿ, ಇದು ವೆಸ್ಟರ್ನ್ ಘಾಟ್ ಗುರು, ವೆಸ್ಟರ್ನ್ ಘಾಟ್. ಇಲ್ಲಿ ಅಷ್ಟು ದೊಡ್ಡ ಇಲ್ಲ ಅಂದರೆ ಮತ್ತೆ ಮುಗಿತಲ್ಲ ಕತೆ. ಮಾಡಿ ಹೊಡಿತಾರೆ ತಿನ್ನೋದ ಕೋಳಿ ಕುರಿ ಎಲ್ಲ ಕಡೆ ತಿನ್ನೋದಲ್ಲ ಇದು ನೋಡಿ. ಇವಾಗ ಸೀದಾ ಫ್ರೈ, ಇವರೇ ಫ್ರೈ ಮಾಡ್ಕೊಡ್ತೀನಿ ಅಂದರು ಮ್ಯಾಗಿ ಜೊತೆ ಮಸ್ತು. ಕ್ಲೀನ್ ಮಾಡಿ ಕೊಟ್ಟರೆ ಮಸ್ತು ಫ್ರೈ ಆಗತ್ತೆ. ಈಗ ಯಾರ ಹಿಡ್ಕೊ ಬಂದಿದ್ರ ಇತ್ತರ ಬರ್ತಾರ ಕಷ್ಟ ಹಿಂಗ ಹಿಡಿದು. ಕುಂಬಳ ಹಾಕ್ಬಿಡಿ ಕುಂಬಳ. ನೀರೆಲ್ಲ ಇದ್ರ ಮೇಲೆ ಬಿಡ್ತು. ಮ್ಯಾಗಿ ವಿತ್ ಕ್ರ್ಯಾಬ್ ಫ್ರೈ ಮಸ್ತ್ ಕಾಂಬಿನೇಷನ್ ಫೈನಲಿ. ಅಣ್ಣ ಥ್ಯಾಂಕ್ಸ್ ಹೆಲ್ಪ್ ಮಾಡಿದ್ದಕ್ಕೆ, ಹೆಲ್ಪ್ ಅಲ್ಲ ಮಾಡಿಕೊಟ್ಟಿದ್ದಕ್ಕೆ. ಮಾಡಿಕೊಡಲ್ಲ ಅಂದ್ಕೊಂಡಿದ್ವಿ. ಥ್ಯಾಂಕ್ ಯು. ಫೈನಲಿ ಫ್ರೆಂಡ್ಸ್ ನೋಡಿದ್ರಲ್ಲ ಕ್ರ್ಯಾಬ್ ಫ್ರೈ ಅಂತೂ ಸಾಕತ್ತಾಗಿ ಮಾಡಿಕೊಟ್ರು ಮಾತ್ರ. ಆ ಉಪ್ಪು ಖಾರ ಹಾಕಿ ಫಸ್ಟ್ ಅದನ್ನ ಕ್ರ್ಯಾಬ್ನ ಕ್ಲೀನಾಗಿ ಸ್ಟವಲ್ಲಿ ಸುಟ್ಟು ಆಮೇಲೆ ಅದಕ್ಕೆ ಮಸಾಲೆ ಹಾಕಿದ್ರು. ಅಯ್ಯೋ ದೇವ್ರೆ ಏನು ಟೇಸ್ಟ್ ಅಪ್ಪ, ಸಾಕತ್ತಾಗಿತ್ತು ಮಾತ್ರ. ಬನ್ನಿ ಇವಾಗ ಇದಕ್ಕೆ ಹೋಗೋಣ, ಯಾವುದು ನಮ್ಮ ಗೇರು ಸೊಪ್ಪ ಜೈನ್ ಬಸ್ತಿಗೆ ಹೋಗೋಣ ಬನ್ನಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಕೂಡ ಮಾಡಿ.